यूरिया का स्वदेशी उत्पादन 70 लाख टन बढ़ाने के लिए 6 उर्वरक संयंत्रों का उद्धार किया जा रहा है। FCIL के गोरखपुर, सिंदरी, तलचर और रामागुंडम संयंत्र, HFCL की बरौनी इकाई और BVFCL की नामरू फोर्थ। सोने पर सुहागा ये है कि देश में अब बनेगा सिर्फ नीम लेपित यूरिया, क्योंकि इससे होगा किसानों का फायदा ही फायदा। अनाज का उत्पादन 10% तक बढ़ेगा, बढ़ेगी 10-15% नाइट्रोजन क्षमता। ರೈತ ಬಾಂಧವರೇ ನಮಸ್ಕಾರ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ಸ್ವಾಗತ. ಇಂದಿನ ಕೃಷಿ ವಾರ್ತೆಯಲ್ಲಿ ಮೀನು ಸಾಕಾಣಿಕೆ, ಸಪೋಟದಲ್ಲಿ ಧಾರವಾಡ ಹೈಬ್ರಿಡ್ ತಳಿ, ಕೃಷಿಯಲ್ಲಿ ರೈತ ಮಹಿಳೆ ಸಾಧನೆ, ಪಶುಸಂಗೋಪನೆ ಹಾಗೂ ಎರೆಹುಳು ಗೊಬ್ಬರದ ಕುರಿತು ನೋಡೋಣ. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಮೀನು ಸಾಕಣೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭ ಗಳಿಸುವ ಪೂರಕ ವೃತ್ತಿ. ಕೃಷಿ ಪ್ರಧಾನ ದೇಶವಾದ ಭಾರತದಲ್ಲಿ ಮೀನು ಸಾಕಣೆಯನ್ನು ಉದ್ಯೋಗವನ್ನಾಗಿಸಿಕೊಳ್ಳಬಹುದು ಮತ್ತು ರೈತರು ಲಭ್ಯವಿರುವ ಜಲಸಂಪನ್ಮೂಲ ಬಳಸಿಕೊಂಡು ಅಧಿಕ ಆದಾಯವನ್ನು ಗಳಿಸಬಹುದು. ಸೊ ಮೀನು ಸಾಕಲು ನಮಗೆ ಅತಿ ಮುಖ್ಯವಾದ ವಿಷಯಗಳೆಂದರೆ ಒಂದು ಮಣ್ಣಿನ ಗುಣ, ಆಮೇಲೆ ಮಣ್ಣು ಜಾಸ್ತಿ ನೀರು ಹಿಡ್ಕೊಳ್ಳೋ ಶಕ್ತಿ ಇರಬೇಕು. ಅದಕ್ಕೆ ಒಂದು ಮುಂದೆ ನಾವು ಮತ್ತೆ ಎಸಿಡಿಕ್ ಇರಬಾರ್ದು, ಸಾಯಿಲ್ ಎಸಿಡಿಕ್ ಸಾಯಿಲ್ ಇರಬಾರ್ದು. ಮತ್ತು ನೀರಿನ ಸಾಂದ್ರತೆ ಅತಿ ಹೆಚ್ಚು ಅಂದರೆ ಒಂದು 200 ಇರ್ಬೋದು. ರೈತರು ಸಾಕಬೇಕಾದ ಮೀನುಗಳು ನಮ್ಮ ಭಾರತೀಯ ಗೆಂಡೆ ಮೀನುಗಳು, ವಿಶೇಷವಾಗಿ ಅದರಲ್ಲಿ ಸಾಮಾನ್ಯ ಗೆಂಡೆ ಮೀನು, ಕಾಟ್ಲಾ, ರೋಹು, ಮೃಗಾಲ್, ಈ ಮೀನುಗಳು ತಮ್ಮಗಳು ಸಾಕ್ಬೋದು. ಈಗ ಮೀನು ಸಾಕಲಿಕ್ಕೆ ನಮ್ಮ ಮೀನು ಮರಿಗಳು ಕೇಂದ್ರ ನಮ್ಮಲ್ಲಿ ಮರಿಗಳು ಸಿಗುತ್ತವೆ. ಹಾಗಾಗಿ ನಾವು ನಮ್ಮನ್ನು ನೇರವಾಗಿ ಸಂಪರ್ಕಿಸಿ ನಾವು ಮರಿಗಳನ್ನು ಪಡೆದುಕೊಳ್ಬೋದು. ಮರಿ ಸಾಕಣೆ ಮಾಡಲಿಕ್ಕೆ ನಿಮಗೆ 8-10 ಸಾಕು. ತಮಗೆ 8-10 ಒಂದರಿಂದ 1.5 ಕೆಜಿವರೆಗೂ ಸಿಗ್ಬೋದು. ಮಾನ್ವಿ ತಾಲೂಕಿನ ವಡವಟ್ಟಿ ಗ್ರಾಮದ ಪ್ರಗತಿಪರ ರೈತ ಮಹಿಳೆ ಶಶಿಕಲಾ ಸುಮಾರು 12 ಭೂಮಿಯನ್ನು ಹೊಂದಿದ್ದಾರೆ. 5.5 ಹತ್ತಿ, 3 ಸಜ್ಜೆ, 1/2 ಉಳ್ಳಾಗಡ್ಡಿಯನ್ನು ಬೆಳೆಯುತ್ತಿರುವ ಇವರು ನೀರಿಗಾಗಿ ಮಳೆ ನೀರನ್ನೇ ಅವಲಂಬಿಸಿದ್ದಾರೆ. ಇತ್ತೀಚೆಗೆ ಕೂಲಿ ಕಾರ್ಮಿಕರ ಸಮಸ್ಯೆ ಹೆಚ್ಚಾಗುತ್ತಿದೆ ಎನ್ನುವ ಶಶಿಕಲಾ ಸ್ವಾವಲಂಬಿಯಾಗಿ ಕೃಷಿಯನ್ನು ಮಾಡುತ್ತಿದ್ದಾರೆ. ನಾವು ಹೊಲ ಇತ್ತು 1.5 ಮತ್ತು ಹತ್ತಿ ಮಾಡಿವ್ರಿ, 1.5 ಒಂದು 3 ಸಜ್ಜಿ ಮಾಡಿವ್ರಿ, 1/2 ಉಳ್ಳಾಗಡ್ಡಿ ಇಟ್ಟಿವ್ರಿ. ಕೂಲಿ ಅವ್ರದ್ದು ಭಾಳ ತೊಂದರೆ ಐತ್ರಿ. ನೀರು ಅರ್ಧ ಸ್ವಲ್ಪ ಒಂದು ಸ್ವಲ್ಪ ಕಟ್ಕೊಂತೀವ್ರಿ. ಮಳೆ ಬಂದ್ರೆ ಚಲೋ ರೀ ನಮಗೆ, ಮಳೆ ಇಲ್ಲ ಅಂದರೆ ಏನು ತೊಂದರೆ ಐತ್ರಿ. ನೀರನೇ ಇಲ್ಲ ಬೋರ್ನ್ಯಾಗ, ಸ್ವಲ್ಪ ಹತ್ತಿಗೆ ಅಷ್ಟೇ ಕಟ್ಕೊಂತೀವ್ರಿ, ನೀರು ಬೇರೆ ಅದಕ್ಕೆ ಏನು ಕಟ್ಟಂಗಿಲ್ಲ. ಮತ್ತು ಸಾಗವಾನಿ ಗಿಡ ಇದೇವೆ ರೀ, ಮಾವಿನ ಗಿಡ ಇದಾವ. ಮಾವಿನ ಗಿಡ ವರ್ಷ ಗುತ್ತಿಗೆ ಕೊಡ್ತೀವ್ರಿ, ಬೇಸ್ ಹಿಡಿದ್ರೆ 20,000 ಹಂಗೆ ಗುತ್ತಿಗೆ ಕೊಡ್ತೀರಿ. ಇಡ್ಲಿ ಅರ್ಧಾಗ ಸುಮ್ಮನೆ 10,000 ಹಿಂಗೆ ಅನ್ಕೊಟ್ಕಂತ ಮಾರ್ಕೊಂಡು ವರ್ಷ ಉಳ್ಳಾಗಡ್ಡೆ ಹಾಕಿವಲ್ರಿ 1/2 ತೊಗರಿ ಐತ್ರಿ ಅದ್ರಾಗ ಸಜ್ಜಾಗ. ಹಂಗೆ ರೀ 1 ಲಾಭ ಆಯ್ತು, 1 ನುಕ್ಸಾನ ಆಯ್ತು, ಹಂಗೆ ನಡೆದೀವಿ ರೀ. ಮತ್ತು ಈಗ ಎಲ್ಲಿಗೆ ಬಿಟ್ಟು ಹೋಗಿಲ್ಲ ಅಲ್ರಿ, ಈಗ ನಾವು ಏನು ಮಾಡೋಕ್ಕಿಲ್ಲ ಎಲ್ಲಿಗೆ ನೋಡ್ರಿ. ಮತ್ತು ಅದ್ರಾಗ ಹೊಲದಾಗೆ ಬದುಕ್ಬೇಕು, ಇಲ್ಲ ದುಡಿದ್ರೆ ಮಾತ್ರ ಲಾಭ ಐತ್ರಿ, ದುಡ್ಲಾರ್ದವ್ರಿಗೆ ಏನಿಲ್ಲ ನೋಡ್ರಿ. ಸಪೋಟ ಒಂದು ಉತ್ಕೃಷ್ಟ ಬೆಳೆಯಾಗಿದ್ದು ಗ್ಲೂಕೋಸ್ ಅಂಶವನ್ನು ಹೆಚ್ಚಾಗಿ ಹೊಂದಿದೆ ಹಾಗೂ ಸಪೋಟ ಬೆಳೆಯಲ್ಲಿ ಹಲವು ಜನಪ್ರಿಯ ತಳಿಗಳು ಲಭ್ಯವಿದೆ. ಅದರಲ್ಲಿ ಕಾಲಿಪತ್ತಿ ಹಾಗೂ ಕ್ರಿಕೆಟ್ ಬಾಲ್ ತಳಿಗಳ ಗುಣಮಟ್ಟವನ್ನು ಒಂದೇ ತಳಿಯಲ್ಲಿ ಅಭಿವೃದ್ಧಿಪಡಿಸಿ ಹೆಚ್ಚು ಇಳುವರಿ ಕೊಡುವ ಧಾರವಾಡ ಹೈಬ್ರಿಡ್ ಸಪೋಟ ತಳಿಯನ್ನು ಪರಿಚಯಿಸಿದ್ದಾರೆ ಅರಭಾವಿಯ ಕಿತ್ತೂರು ರಾಣಿ ಚೆನ್ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯದವರು. ಚಿಕ್ಕು ನಮ್ಮ ದೇಶದ ಉಷ್ಣವಲಯದ
ಉತ್ಕೃಷ್ಟವಾದ ಒಂದು ಹಣ್ಣು ಬೆಳೆಯಾಗಿದ್ದು ನಮ್ಮ ರಾಜ್ಯದಲ್ಲಿ ಇದರ ಕ್ಷೇತ್ರ ಮತ್ತು ಉತ್ಪಾದನೆ ಪ್ರತಿ ವರ್ಷ ಇದು ಹೆಚ್ಚುತ್ತಿದೆ. ನಮ್ಮ ರಾಜ್ಯದಲ್ಲಿ ಚಿಕ್ಕ ಕ್ಷೇತ್ರ ಮತ್ತು ಉತ್ಪಾದನೆಯಲ್ಲಿ ಎರಡನೇ ಸ್ಥಾನದಲ್ಲಿದ್ದು ಒಂದು ಇದು ಎಲ್ಲ ಹವಾಗುಣಕ್ಕೆ ಮತ್ತು ಮಣ್ಣಿನಲ್ಲಿ ಒಗ್ಗಿಕೊಂಡು ಬೆಳೆಯುವುದರಿಂದ ಒಂದು ಜನಪ್ರಿಯ ಒಂದು ಹಣ್ಣಿನ ಬೆಳೆಯಾಗಿ ಹೊರಹೊಮ್ಮಿದೆ. ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ ಮತ್ತು ಉಷ್ಣವಲಯದ ಅಖಿಲ ಭಾರತ ಸಮನ್ವಯ ಸಂಶೋಧನಾ ಯೋಜನೆ ಇವರ ಸಂಯುಕ್ತ ಆಶ್ರಯದಲ್ಲಿ ಮತ್ತು ತೋಟಗಾರಿಕೆ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಇದರ ಅಡಿಯಲ್ಲಿ ಚಿಕ್ಕ ಬೆಳೆಗಳ ಮೇಲೆ ಸಂಶೋಧನೆ ಅರಬಾಮಿ ಮಹಾವಿದ್ಯಾಲಯದಲ್ಲಿ ಜಾರಿಯಲ್ಲಿರುತ್ತದೆ. ಈ ಯೋಜನೆಯಲ್ಲಿ 40ಕ್ಕೂ ಹೆಚ್ಚು ವಿವಿಧ ಚಿಕ್ಕ ತಳಿಗಳನ್ನು ಭಾರತದ ವಿವಿಧ ಭಾಗಗಳಿಂದ ಆಯ್ದು ಇಲ್ಲಿ ನಾಟಿ ಮಾಡಿ ಅವುಗಳ ಮೌಲ್ಯಮಾಪನವನ್ನು ಮಾಡಲಾಗುತ್ತಿದೆ. ಮುಖ್ಯವಾಗಿ ಈ ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ದೇಶದಲ್ಲಿ ಬೆಳೆಯಲ್ಪಡುವ ತಳಿಗಳೆಂದರೆ ಧಾರವಾಡ ಹೈಬ್ರಿಡ್ ಸಪೋಟ 1, ಧಾರವಾಡ ಹೈಬ್ರಿಡ್ ಸಪೋಟ 2, ಕಾಲಿಪತ್ತಿ, ಕ್ರಿಕೆಟ್ ಬಾಲ್, ಓವಲ್ ಮತ್ತು ಲಾಂಗ್ ಓವಲ್ ಇತ್ಯಾದಿ ತಳಿಗಳನ್ನು ಬೆಳೆಯಲಾಗುತ್ತಿದೆ. ಅದರಲ್ಲೂ ಪ್ರಮುಖವಾಗಿ ಕಾಲಿಪತ್ತಿ ಮತ್ತು ಕ್ರಿಕೆಟ್ ಬಾಲ್ ಬಹಳ ವರ್ಷಗಳಿಂದ ಇಲ್ಲಿ ಪ್ರಚಲಿತವಾಗಿ ಬೆಳೆಯಲಾಗುತ್ತಿದೆ. ಕಾಲಿಪತ್ತಿ ತಳಿಯು ಉದ್ದನೆಯ ತತ್ತಿ ಆಕಾರದ ಹಣ್ಣುಗಳನ್ನು ಕೊಡೋದ್ರಿಂದ ಮತ್ತು ಕ್ರಿಕೆಟ್ ಬಾಲು ದುಂಡನೆಯ ಆಕಾರದ ಹಣ್ಣುಗಳನ್ನು ಕೊಡೋದ್ರಿಂದ ಈ ಎರಡು ಗುಣಗಳನ್ನು ಒಂದೇ ತಳಿಯಲ್ಲಿ ತರಬೇಕಂತ ಪ್ರಯತ್ನ ಮಾಡಿ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಧಾರವಾಡ ಹೈಬ್ರಿಡ್ ಸಪೋಟ 1 ತಳಿಯನ್ನು ಮತ್ತು ಎರಡು ತಳಿಗಳನ್ನು ಅಭಿವೃದ್ಧಿಪಡಿಸಲಾಯಿತು. ಇವು ಧಾರವಾಡ ಹೈಬ್ರಿಡ್ ಸಪೋಟ ತಳಿ ಮತ್ತು ಧಾರವಾಡ ಹೈಬ್ರಿಡ್ ಸಪೋಟ ತಳಿ ಎರಡು 30-40% ಹೆಚ್ಚಿನ ಇಳುವರಿಯನ್ನು ಕಾಲಿಪತ್ತಿ ಮತ್ತು ಕ್ರಿಕೆಟ್ ಬಾಲ್ ತಳಿಗಿಂತ ಕೊಡುವುದು ಮತ್ತು ಉತ್ತಮ ಗುಣಮಟ್ಟವನ್ನು ಸಹ ಹೊಂದಿದೆ. ಇಲ್ಲಿ ನಾವು ತಳಿ ಮೌಲ್ಯಮಾಪನದಲ್ಲಿ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ನಾವು ಈ ಧಾರವಾಡ ಹೈಬ್ರಿಡ್ ಸಪೋಟ 1 ಈ ತಳಿಯಿಂದ ಒಂದು ಅತಿ ಉತ್ತಮವಾದ ಒಂದು ತಳಿಯನ್ನು ಆಯ್ಕೆ ಮಾಡಲಾಗಿದೆ. ಅದು ಈ ಧಾರವಾಡ ಹೈಬ್ರಿಡ್ ಸಪೋಟ 1 ತಳಿಗಿಂತ 20-30% ಹೆಚ್ಚಿನ ಇಳುವರಿಯನ್ನು ಕೊಡುವುದು, ಅಲ್ಲದೆ ಮತ್ತು ಚಿಕ್ಕ ಎಲೆಚುಕ್ಕ ರೋಗಕ್ಕೆ ಒಂದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಅದು ಹೊಂದಿರುತ್ತದೆ. ಹೀಗಾಗಿ ಅದಕ್ಕಿಂತ ಹೆಚ್ಚಿನ ಇಳುವರಿ ಕೊಡುವುದು ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಪಡೆಯೋದ್ರಿಂದ ಮತ್ತು ಒಂದು ಉತ್ತಮ ಹಣ್ಣಿನ ಬಾಳಿಕೆಯನ್ನು ಸಹ ಹೊಂದಿದ್ದು ಆ ತಳಿಯ ಹೆಸರು DHS 1 2x1 ಅಂತ ಅದಕ್ಕೆ ಹೆಸರನ್ನು ಕೊಡಲಾಗಿದೆ. ಅದು ನಮ್ಮ ತೋಟಗಾರಿಕೆ ವಿಜ್ಞಾನಿಗಳ ವಿಶ್ವವಿದ್ಯಾಲಯದಿಂದ ಮಾನ್ಯತೆಯನ್ನು ಪಡೆದು ಬಿಡುಗಡೆಗೆ ಶಿಫಾರಸುಗೊಂಡಿರುತ್ತದೆ. ಈ ತಳಿಯು ಈಗ ನಾವು ಅದನ್ನು ರೈತರಿಗೆ ಹಂಚಲು ಇಲ್ಲಿ ನಾವು ಅದನ್ನು ಸಸ್ಯಾಭಿವೃದ್ಧಿಯನ್ನು ಇಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಮಾಡಲಾಗುತ್ತಿದೆ. ರೈತ ಬಾಂಧವರೇ, ದಯವಿಟ್ಟು ಗಮನಿಸಿ, ಕರು ಹಾಗೂ ಗರ್ಭಿಣಿ ಹಸು ಎಮ್ಮೆಗಳಿಗೆ ಜಂತುನಾಶಕ ಔಷಧಿಯನ್ನು ಪಶುವೈದ್ಯರ ಮಾರ್ಗದರ್ಶನದಲ್ಲಿ ಕುಡಿಸಬೇಕು. ಹಾಲು ಕೊಡುವ ಪ್ರಾಣಿಗಳಿಗೆ ಅವು ಕೊಡುವ ಹಾಲಿನ ಆಧಾರದ ಮೇಲೆ ಆಹಾರವನ್ನು ಕೊಡಬೇಕು. ಎರೆಹುಳು ಕೃಷಿ ಮಾಡುವವರು ಎರೆಕುಣಿಗಳಲ್ಲಿ ಎರೆಗೊಬ್ಬರ ಉತ್ಪಾದನೆಯಾಗುವವರೆಗೆ 60%-70% ತೇವಾಂಶ ಇರುವ ಹಾಗೆ ನೋಡಿಕೊಳ್ಳಬೇಕು. ನೆರಳಿಗಾಗಿ ಎರೆಹುಳು ಕುಣಿಯ ಸುತ್ತ ತರಕಾರಿ ಬೆಳೆದರೆ ಕೀಟ ಅಥವಾ ರೋಗದ ಹತೋಟಿಗೆ ರಾಸಾಯನಿಕಗಳನ್ನು ಸಿಂಪರಣೆ ಮಾಡಬಾರದು. ರೈತ ಬಾಂಧವರೇ, ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು. ಕೃಷಿ ವಾರ್ತೆಯನ್ನ ನೋಡಿದ್ರಿ, ಈಗ ಕೃಷಿ ದರ್ಶನ. ತೊಗರಿ ಮತ್ತು ಹೆಸರು ಕಾಳುಗಳು ದಿನನಿತ್ಯ ಆಹಾರದಲ್ಲಿ ಬಳಸಲ್ಪಡುವಂತಹ ಧಾನ್ಯಗಳು. ಈ ಧಾನ್ಯಗಳ ಬೀಜೋಪಚಾರ ಕುರಿತು ತಜ್ಞರು ಏನ್ ಹೇಳ್ತಾರೆ ನೋಡೋಣ, ಬನ್ನಿ. ಮುಂಗಾರು ಪ್ರಾರಂಭವಾಗುತ್ತಿದ್ದಂತೆ ಕೃಷಿ ಚಟುವಟಿಕೆಗಳು ಚುರುಕುಗೊಳ್ಳುತ್ತದೆ.
ಈ ಸಮಯದಲ್ಲಿ ಉತ್ತಮ ಬೀಜಗಳ ಬಿತ್ತನೆಯೊಂದಿಗೆ ಬೀಜೋಪಚಾರ ಕೈಗೊಳ್ಳುವುದು ಅತಿ ಮುಖ್ಯ. ಬೀಜೋಪಚಾರದಿಂದ ಸಸಿಗಳು ಸದೃಢವಾಗುವುದಲ್ಲದೆ ರೋಗ ಮುಕ್ತವಾಗಿ ಆರೋಗ್ಯವಾಗಿ ಬೆಳೆಯಲು ಸಹಾಯವಾಗುತ್ತದೆ. ಹೈದರಾಬಾದ್ ಕರ್ನಾಟಕ ಭಾಗ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ತೊಗರಿ ಮತ್ತು ಹೆಸರನ್ನು ಹೆಚ್ಚಾಗಿ ಬೆಳೆಯಲಾಗುತ್ತದೆ ಎನ್ನುವ ತಜ್ಞರು ತೊಗರಿ ಮತ್ತು ಹೆಸರನ್ನು ಬೀಜೋಪಚಾರ ಮಾಡುವಾಗ ಜೈವಿಕ ಗೊಬ್ಬರಗಳನ್ನು ಬಳಸುವುದು ಒಳಿತು ಎನ್ನುತ್ತಾರೆ. ಕೃಷಿ ಚಟುವಟಿಕೆಗಳಲ್ಲಿ ಬಿತ್ತನೆ ಕಾರ್ಯ ಅತಿ ಮುಖ್ಯವಾದದ್ದು ಮತ್ತು ಪ್ರಾಮುಖ್ಯವಾಗಿದ್ದು, ಯಾಕೆಂದರೆ ಒಳ್ಳೆಯ ಬೀಜವನ್ನು ಬಿತ್ತಿದರೆ ನಾವು ಒಳ್ಳೆಯ ಬೆಳೆಯನ್ನು ಬೆಳೆಯಬಹುದು. ಸೊ ಬಿತ್ತನೆ ಕಾರ್ಯಕ್ರಮಗಿಂತ ಮೊದಲು, ಬಿತ್ತನೆಗಿಂತ ಮೊದಲು ಬೀಜಕ್ಕೆ ಬೀಜೋಪಚಾರ ಮಾಡಿದರೆ ಅತಿ ಪ್ರಾಮುಖ್ಯವಾದ ಒಂದು ಚಟುವಟಿಕೆಯಾಗುತ್ತದೆ. ಏಕೆಂದರೆ ಬೀಜೋಪಚಾರ ಎಂದರೆ ನಾವು ರಕ್ಷಣೆಯನ್ನು ಕೊಡೋದು, ಬೀಜಕ್ಕೆ ರಕ್ಷಣೆ ಕೊಡಬೇಕು ಹಾಗೂ ಮತ್ತೆ ಮುಂದೆ ಬೆಳೆಯುವಂಥ ಸಸಿಗಳಿಗೆ ಬಲಿಷ್ಠವಾದ ಆಹಾರವನ್ನು ಒದಗಿಸಿದಂತಾಗುತ್ತದೆ ಮತ್ತು ಮುಂಬರುವ ಕೀಟ ಮತ್ತು ರೋಗಗಳನ್ನು ತಡೆಗಟ್ಟಬಹುದು. ಆದ್ದರಿಂದ ಹೈದರಾಬಾದ್ ಕರ್ನಾಟಕದಲ್ಲಿ ಕಲಬುರಗಿ, ಯಾದಗಿರಿ, ರಾಯಚೂರು ಸುತ್ತಮುತ್ತಲಿನ ಪ್ರದೇಶದಲ್ಲಿ ತೊಗರಿ ಮತ್ತು ಹೆಸರನ್ನು ಹೇರಳವಾಗಿ ಬೆಳೆಯುತ್ತಿದ್ದೇವೆ. ಆದ್ದರಿಂದ ತೊಗರಿಯನ್ನು ಬೆಳೆಯುವಂಥ ರೈತರು ಮತ್ತು ಹೆಸರನ್ನು ಬೆಳೆಯುವಂಥ ರೈತರು ಬಿತ್ತುವ ದಿನ ಆದಷ್ಟು ಬೀಜೋಪಚಾರವನ್ನು ಮಾಡಬೇಕು. ಈ ಬೀಜೋಪಚಾರಕ್ಕೆ ನಾವು ಜೈವಿಕ ಗೊಬ್ಬರದಿಂದ ಬೀಜೋಪಚಾರವನ್ನು ಮಾಡಿದರೆ ಒಳ್ಳೆಯದು. ಬೀಜೋಪಚಾರಕ್ಕೆ ಜೈವಿಕ ಗೊಬ್ಬರಗಳಾದ ರೈಸೋಬಿಯಂ, ಪಿ ಎಸ್ ಬಿ ಅಂದರೆ ರಂಜಕ ಕರಗಿಸುವ ಅಣುಜೀವಿ, ಮತ್ತು ಟ್ರೈಕೋಡರ್ಮಾ ಇದೊಂದು ಶಿಲೀಂದ್ರನಾಶಕವನ್ನು ನಾವು ಬೀಜೋಪಚಾರವನ್ನು ಮಾಡಬೇಕು. ಈ ರೈಸೋವಿನಿಂದ ಬೀಜೋಪಚಾರ ಮಾಡಿದರೆ ನಮ್ಮ ವಾತಾವರಣದಲ್ಲಿರುವಂತಹ ಸಾರಜನಕವನ್ನು ಈ ರೈಸೋಬಿಯಂ ಅಣುಜೀವಿಯು ಅದನ್ನು ತೆಗೆದುಕೊಂಡು ಗಿಡಗಳಿಗೆ ಪೂರೈಸುತ್ತದೆ. ಇದರಿಂದ ಮುಖ್ಯವಾಗಿ ನಾವು ಸಾರಜನಕವನ್ನು ಹಾಕುವ ಪ್ರಮಾಣ, ನಾವು ಗೊಬ್ಬರದ ಮೂಲಕ ಅಥವಾ ಯೂರಿಯಾ ಮೂಲಕ ಏನು ಸಾರಜನಕವನ್ನು ಒದಗಿಸುತ್ತೇವೆಯೋ ಅದರಲ್ಲಿ 50% ಕಡಿಮೆ ನಾವು ಸಾರಜನಕವನ್ನು ಉಪಯೋಗಿಸಬಹುದು. ಆದ್ದರಿಂದ ರೈಸೋಬಿಯಂ ಅಣುಜೀವಿಯನ್ನು ತಪ್ಪದೇ ಬೀಜೋಪಚಾರವನ್ನು ಮಾಡಬೇಕು. ಅದೇ ರೀತಿಯಾಗಿ ಪಿ ಎಸ್ ಬಿ ಅಂದರೆ ರಂಜಕ ಕರಗಿಸುವ ಅಣುಜೀವಿ. ಈ ರಂಜಕ ಕರಗಿಸುವ ಅಣುಜೀವಿಯ ಮುಖ್ಯ ಕೆಲಸವೇನೆಂದರೆ ನಾವು ರಂಜಕವನ್ನು ಭೂಮಿಗೆ ಹಾಕಿದಾಗ ಅದು ಗಿಡಕ್ಕೆ ನೇರವಾಗಿ ತೆಗೆದುಕೊಳ್ಳಲು ಆಗೋದಿಲ್ಲ. ಆದ್ದರಿಂದ ಈ PSB ಅಂದರೆ ರಂಜಕ ಕರಗಿಸುವ ಅಣುಜೀವಿಯು ಈ ರಂಜಕವನ್ನು ಕರಗಿಸಿ ಗಿಡಕ್ಕೆ ತೊರಗಿಸಿಕೊಡುತ್ತದೆ. ಈ ಕರಗಿಸುವುದರಿಂದ ಗಿಡಗಳು ತಮ್ಮ ಸಾಮರ್ಥ್ಯದಿಂದ ಅವು ಗಿಡಕ್ಕೆ ಎಳೆದುಕೊಳ್ಳುತ್ತವೆ, ಹೀರಿಕೊಳ್ಳುತ್ತವೆ. ಮತ್ತು ಈ ಟ್ರೈಕೋಡರ್ಮ ಈ ತೊಗರಿಯಲ್ಲಿ ನೀರು ಜಾಸ್ತಿ ಆದರೆ, ನೀರು ನಿಂತರೆ ನೆಟ್ಟಿರೋಗ ಸಿಡಿರೋಗದಿಂದ ಈ ಲೋಕಲ್ ವೆರೈಟಿಗಳಲ್ಲಿ ಭಾಳಷ್ಟು ಈ ನೆಟ್ಟಿರೋಗ ಬರುತ್ತೆ. ಆದ್ದರಿಂದ ಈ ಯಾವುದೇ ತೊಗರಿಗಾಗಲಿ ನಾವು ಟ್ರೈಕೋಡರ್ಮ ಶಿಲೀಂದ್ರನಾಶಕದಿಂದ ಬೀಜೋಪಚಾರ ಮಾಡಿದ್ದೇ ಆದರೆ ಈ ಸಿಡಿರೋಗ ಮತ್ತು ಸೊರಗ ರೋಗವನ್ನು ತಡೆಗಟ್ಟಬಹುದು. ಈ ಮೂರು ಜೈವಿಕ ಅಣುಗೊಬ್ಬರದಿಂದ ಇದನ್ನು ಮಾಡುವುದರ ಜೊತೆಗೆ ಆಗುವ ಲಾಭ ಏನಂತಾರೆ, ನಾವು ಹಾಕುವಂಥ ಯೂರಿಯಾ 50% ಕಡಿಮೆ ಆದಾಗ ನಮಗೆ ಅಲ್ಲಿ ಹೆಚ್ಚಿಗೆ ಲಾಭ ಅನಿಸುತ್ತದೆ. ಅದೇ ರೀತಿಯಾಗಿ ಸಿಡಿರೋಗ ಇದನ್ನು ತಡೆಗಟ್ಟದೇ ಆಗಿದರೆ ಒಂದು ಎಕರೆಯಲ್ಲಿ ಗಿಡಗಳ ಸಂಖ್ಯೆ ಜಾಸ್ತಿ ಆಗುವುದರಿಂದ ಇಳುವರಿಯನ್ನು ನಾವು ಜಾಸ್ತಿ ಪಡೆಯಬಹುದು. ಟ್ರೈಕೋಡರ್ಮಾದಂತಹ ಜೈವಿಕ ಗೊಬ್ಬರಗಳ ಬಳಕೆಯಿಂದ ಮುಂಬರುವ ದಿನಗಳಲ್ಲಿ ಬೆಳೆಗಳಿಗೆ ತಗುಲಬಹುದಾದ ಕೆಲವು ರೋಗಗಳಿಂದ ರಕ್ಷಣೆ ಒದಗಿಸಬಹುದು. ಹೀಗೆ ಬೀಜೋಪಚಾರದ ಮಹತ್ವವನ್ನು ತಿಳಿಸುವ ತಜ್ಞರು ಬೀಜೋಪಚಾರ ಮಾಡುವ ವಿಧಾನವನ್ನು ಈ ರೀತಿ ವಿವರಿಸುತ್ತಾರೆ. ಈ ಒಂದು ಬೀಜೋಪಚಾರನ ಹೇಗೆ ಮಾಡಬೇಕಂತಂದರೆ ಇದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ಮೊದಲು ಹೇಳಿಬಿಡ್ತೇನೆ ನಾನು. ಒಂದು ರೈಸೋಬಿಯಮ್ಮು ಬೇಕಾಗುತ್ತದೆ, ಅದೇ ರೀತಿಯಾಗಿ ರಂಜಕ ಕರಗಿಸುವ ಗೊಬ್ಬರ ಮತ್ತು ಟ್ರೈಕೋಡರ್ಮ, ಈ ಮೂರರ ಜೊತೆಗೆ ಬೆಲ್ಲ ಮತ್ತು ನೀರು. ಈ ಬೆಲ್ಲ ಮತ್ತು ನೀರು ಎದಕ್ಕೆ ಬೇಕಂತಂದರೆ ಮೊದಲು ಈ ಬೆಲ್ಲವನ್ನು ನೀರಿನಲ್ಲಿ ಕರಗಿಸಿಕೊಂಡು ನಾವು ಪಾಕ ಮಾಡಿದಂಗೆ ಮಾಡ್ಕೊಳ್ಬೇಕು. ಪಾಕ ಅಂದರೆ ಅತಿ ದಪ್ಪ ಆಗಿ ಅಲ್ಲ, ತಿಳಿಯಾಗಿ ಪಾಕ ಮಾಡಿಕೊಂಡು ಇದು ಬೀಜದ ಮೇಲೆ ಅಂಟಿಕೊಳ್ಳೋಕ್ಕಷ್ಟೇ. ಬೀಜದ ಮೇಲೆ ಅಂಟಿಕೊಂಡ್ರೆ ಏನಾಗುತ್ತೆ, ಈ ಅಣುಜೀವಿಗಳು ಇದರ ಮೇಲೆ ಈ ಬೀಜದ ಮೇಲೆ ತುಂಬ ಕವರ್ ಆಗುತ್ತೆ. ಈ ಕವರ್ ಆಗೋದ್ರಿಂದ ಯಾವುದೇ ರೋಗಾಣುಗಳು ಅದ್ರ ಮೇಲೆ ಬಂದು ಕೂತ್ಕೊಳ್ಳೋಕ್ಕೆ ಆಸ್ಪದ ಇರೋದಿಲ್ಲ. ಆದ್ದರಿಂದ ಈ ಒಂದು
ಬೆಲ್ಲ ಪಾಕವನ್ನು ಮಾಡಿಕೊಳ್ಬೇಕು. ಫಸ್ಟು ಬೆಲ್ಲ ಪಾಕವನ್ನು ಮಾಡಿಕೊಂಡು ಈ ಬೀಜದ ಮೇಲೆ ನಾವೆಲ್ಲ ಅದಕ್ಕೆ ತೋಯಿಸಿಕೊಂಡು ಆನಂತರ ಒಂದೊಂದಾಗಿ ಟ್ರೈಕೋಡರ್ಮಾ, ರೈಸೋಮೈಮ್ ಮತ್ತು ರಂಜಕ ಕರಗಿಸುವ ಗೊಬ್ಬರವನ್ನು ಹಾಕಿಕೊಂಡು ಇದನ್ನು ಮಿಕ್ಸ್ ಮಾಡಬೇಕು. ಸರಿಯಾಗಿ ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಲೇಪನ ಆಗುತ್ತೆ ಬೀಜದ ಮೇಲೆ. ಲೇಪನ ಆದ ನಂತರ ಅದನ್ನೇ ನೆರಳಿನಲ್ಲಿ ಒಂದೆರಡು ತಾಸು ಒಣಗಿಸ್ಬೇಕು. ಒಂದೆರಡು ತಾಸು ಒಣಗಿಸಿದ ನಂತರ ಅದನ್ನು ಬೀಜನ ಉಪಯೋಗಿಸ್ಬೇಕು. ಆದರೆ ಒಂದು ಮುಖ್ಯವಾದ ಅಂತಂದರೆ ಹೆಸರಿನಲ್ಲಿ ನಾವು ಹಸಿಯಾಗಿ ಜಾಸ್ತಿ ಮಾಡಬಾರ್ದು. ಯಾಕೆಂದರೆ ಹೆಸರಿನ ಒಂದು ಕವರ್ ಇರುತ್ತಲ್ಲ, ಅಂದರೆ ಬೀಜದ ಕವರ್ ಕೊಟ್ಟು ಅದೇನಾಗಿರುತ್ತೆ, ತೆಳಗಿರುತ್ತೆ. ತೊಗರಿಗೆ ನಾವು ಹೋಲಿಸಿದಾಗ ಹೆಸರಿನ ತೂಕ ಇದು ಸೀಡ್ ಕೋಟ್ ಕಡಿಮೆ ತೆಳಗಿರೋದ್ರಿಂದ ಪದರ ಅದೇನಾಗುತ್ತೆ, ಹರಿದು ಹೋಗೋ ಸಂದರ್ಭ ಇರುತ್ತೆ. ಆದ್ದರಿಂದ ಜಾಸ್ತಿ ಉಜ್ಜಬಾರ್ದು ಯಾವುದರಲ್ಲಿ, ಹೆಸರಿನಲ್ಲಿ. ತೊಗರಿಯಲ್ಲಿ ಉಜ್ಜಿದರೆ ಏನಾಗುತ್ತೆ, ಗಟ್ಟಿ ಇರುತ್ತೆ, ಅದು ಏನಾಗೋದಿಲ್ಲ. ಆದರೆ ಹೆಸರಿನಲ್ಲಿ ಮಾತ್ರ ಜಾಸ್ತಿ ಉಜ್ಜಬಾರ್ದು. ಆದ್ದರಿಂದ ಆ ಒಂದು ನಮ್ಮಲ್ಲಿ ಗಮನದಲ್ಲಿ ಇಟ್ಟುಕೊಂಡು ನಾವು ಅದನ್ನೇ ಬೀಜೋಪಚಾರವನ್ನೇ ಮಾಡಬೇಕು. ಹೀಗೆ ಬೀಜೋಪಚಾರ ಮಾಡುವಾಗ ತೆಳುವಾದ ಬೆಲ್ಲದ ಪಾಕದ ಲೇಪನದಿಂದ ಗೊಬ್ಬರಗಳು ಕಾಳುಗಳಿಗೆ ಚೆನ್ನಾಗಿ ಅಂಟಿಕೊಳ್ಳಲು ಸಹಕಾರಿಯಾಗುತ್ತದೆ ಮತ್ತು ಬೀಜೋಪಚಾರದಿಂದ ಬೆಳೆಗಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಬೆಳೆಗಳು ಪೌಷ್ಟಿಕಯುಕ್ತವಾಗಿ ಬೆಳೆಯುತ್ತದೆ, ಹೆಚ್ಚಿನ ಗುಣಮಟ್ಟದ ಇಳುವರಿಯನ್ನು ಪಡೆಯಲು ಸಹಕಾರಿಯಾಗುತ್ತದೆ. ये बदलाव क्या है, बदलाव से हुआ क्या है भैया, ये बड़े काम की चीज है. जब जब बदलाव आया है अपने संग खुशहाली लाया है. इंसान की सोच में अगर बदलाव आ जाए तो सब कुछ मुमकिन है, सब कुछ संभव है. अब ये बदलाव फिर आ रहा है और इस बार ये देश के हर हिस्से की सूरत को बदल के रहेगा. हर सूरत की मुस्कान में वो आपको दिखाई देगा, क्योंकि जब जब बदलाव आया है वो अपने साथ खुशहाली लाया है. तो चलिए एक नई शुरुआत करते हैं, कुछ बदलाव करते हैं. दूरदर्शन किसान, एक नया चैनल जहां बातें होंगी बदलाव की और आपके कल की बेहतर शुरुआत की. छेड़ो बातें बदलाव की. किसान भाइयों गांठ बांध लो, बात बहुत है काम की, समृद्धि के पैगाम की. मिट्टी की तुम जांच कराओ, मुफ्त सॉइल हेल्थ कार्ड ले जाओ, तभी मुनासिब बीज लगाओ, सही किस्म की खाद ले आओ, जितनी जरूरी उतनी डालो, सही मात्रा खुद पहचानो. किसान भाइयों आज ही मिट्टी की जांच कराएं, राज्य सरकार के कृषि अधिकारी से संपर्क करें और मुफ्त में सॉइल हेल्थ कार्ड पाएं. कृषि और किसान कल्याण मंत्रालय द्वारा किसान हित में जारी. ಕಳೆಗಳಿಂದ ಬೆಳೆಗಳಿಗೆ ಹಾನಿ, ಇದರ ನಿರ್ವಹಣೆಯಲ್ಲಿ ರೈತರು ಸ್ವಲ್ಪ ಎಡವಿದ್ರೂ ಆಗುವಂತಹ ಹಾನಿ ಬಹಳಷ್ಟು. ಹಾಗಾಗಿ ಕಳೆ ನಿರ್ವಹಣೆ ಮಾಡುವಾಗ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ನೋಡೋಣ ಬನ್ನಿ. ಬೆಳೆಗಳ ನಡುವೆ ಬೆಳೆಯುವ ಅನಗತ್ಯ ಬೇಡದ ಸಸಿಗಳೇ ಕಳೆಗಳು. ಇವುಗಳು ಬೆಳೆಗಳಿಗೆ ನೀಡುವ ಪೋಷಕಾಂಶಗಳನ್ನು ಬಳಸಿಕೊಂಡು ಹುಲುಸಾಗಿ ಬೆಳೆಯುವ ಕಾರಣ ಮುಖ್ಯ ಬೆಳೆಗೆ ಹಾನಿಯಾಗಿ ಇಳುವರಿ ಕುಂಠಿತಗೊಳ್ಳುವ ಸಾಧ್ಯತೆ ಇರುತ್ತದೆ. ಹಾಗೆಯೇ ಕಳೆ ನಿವಾರಣೆಗೆ ಸಿಂಪರಿಸುವ ಕಳೆ ನಾಶಕಗಳ ಬಗ್ಗೆಯೂ ಎಚ್ಚರಿಕೆ ತೋರದಿದ್ದಲ್ಲಿ ಇಳುವರಿ ಕುಂಠಿತದೊಂದಿಗೆ ಇನ್ನಿತರೆ ಕೃಷಿಯೇತರೆ ಸಮಸ್ಯೆಗಳು ಕಂಡುಬರುತ್ತದೆ ಎನ್ನುತ್ತಾರೆ ತಜ್ಞರು. ಬೆಳೆಗಳಿಗೆ ಅನುಸಾರವಾಗಿ ಕಳೆನಾಶಕ ಸಿಂಪಡಿಸಬೇಕು ಎನ್ನುವ ತಜ್ಞರು ಸಿಂಪಡಿಸುವ ಮುನ್ನ ರೈತರು ಅನುಸರಿಸಬೇಕಾದ ಕ್ರಮಗಳನ್ನು ಈ ರೀತಿ ವಿವರಿಸುತ್ತಾರೆ.
ಮೊದಲೇದಾಗಿ ಕಳೆನಾಶಕಗಳು ಯಾವ ಬೆಳೆಗೆ ಯಾವ ಕಳೆನಾಶಕ ಅಂತ ಮೊದಲೇ ಗೊತ್ತಾಗಿರ್ಬೋದು. ಅದು ತಜ್ಞರಿಂದ ವಿಶ್ವವಿದ್ಯಾಲಯದಲ್ಲಿ ಸಿಗ್ಬೋದು ಅಥವಾ ನಮ್ಮ ಕೃಷಿ ಇಲಾಖೆಯಿಂದನ ಪಡೆದಿಟ್ಕೊಂಡು ತಿಳ್ಕೊಂಡಿರಬೇಕು. ಆಮೇಲೆ ಅದನ್ನು ನಾವು ಹೇಗೆ ಈಗ ಬೀಜ ಮತ್ತು ಗೊಬ್ಬರ ಎಲ್ಲ ತಗೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದೇ ರೀತಿ ನಾವು ಪ್ರತಿಯೊಂದು ಬೆಳೆಗೆ ಪ್ರತಿಯೊಂದು ಸಪ್ರೇಟ್ ಆದ ಕಳೆನಾಶಕ ಇದೆ, ಅದನ್ನು ನಾವು ಉಪಯೋಗಿಸ್ಕೊಂಡು ಆಲೇ ನಮಗೆ ತೆಗೆದು ನಮ್ಮ ಮನೆಯಲ್ಲಿ ಇಟ್ಕೊಂಡ್ರೆ ಅತಿ ಅವಶ್ಯಕ. ಎರಡನೇದಾಗಿ ನಾವು ಕಳೆನಾಶಕ ಯಾವಾಗ ಸಿಂಪರಣೆ ಮಾಡಬೇಕು ಅಂದರೆ ಎರಡು ರೀತಿ ಕಳೆನಾಶಕ ಇದೆ, ಒಂದು ಉದಯಪೂರ್ವ ಕಳೆನಾಶಕ, ಒಂದೊಂದು ಉದಯೋತ್ತರ ಕಳೆನಾಶಕ. ಉದಯಪೂರ್ವ ಕಳೆನಾಶಕ ಅಂತಂದರೆ ನಾವು ಬಿತ್ತಿದ ದಿನದಿಂದ 5 ದಿನದೊಳಗೆ ಅಂದರೆ 3 ರಿಂದ 5 ದಿನದೊಳಗೆ ನಾವು ಮಣ್ಣಿನಲ್ಲಿ ತೇವಾಂಶ ಇರುವಾಗ ಎಲ್ಲ ಕಡೆ ನಾವು ಸಿಂಪರಣೆ ಮಾಡೋದಕ್ಕೆ ಅದಕ್ಕೆ ಉದಯಪೂರ್ವ ಕಳೆನಾಶಕ ಅಂತೀವಿ. ಆಮೇಲೆ ಉದಯೋತ್ತರ ಕಳೆನಾಶಕ ಅಂದರೆ ಈಗ 20 ರಿಂದ 25 ದಿನ ಆಗಿರುತ್ತೆ ಆವಾಗ ಆದ ತಕ್ಷಣ, ಆಮೇಲೆ ಕಳೆಗಳಲ್ಲಿ ಎಲೆಗಳ ಸಂಖ್ಯೆ ಇರುತ್ತಲ್ಲ ಅದು 2 ರಿಂದ 5 ಎಲೆಗಳಿದ್ದಾಗ ನಾವು ಸಿಂಪರಣೆ ಮಾಡಬೇಕು. ಅಂದರೆ ಆಲ್ರೆಡಿ ನಮ್ಮದು ಬೆಳೆನೂ ಬಂದಿರುತ್ತೆ ಕಳೆನೂ ಇರುತ್ತೆ, ಆವಾಗ ನಾವು ಬೆಳೆಗಳ ಮೇಲೂ ಸಿಂಪರಣೆ ಮಾಡಿದಾಗ ಬೆಳೆಗಳಿಗೆ ಯಾವ ರೀತಿಯೂ ಹಾನಿಯಾಗೋದಿಲ್ಲ. ಇದು ಎರಡನೇ ಉದಯೋತ್ತರ ಕಳೆನಾಶಕ. ಆಮೇಲೆ ಕಳೆನಾಶಕ ಸಿಂಪರಣೆ ಮಾಡಬೇಕಾದ್ರೆ ಅತಿ ಅವಶ್ಯಕವಾದ ಮೊದಲೇದು ಭೂಮಿಯಲ್ಲಿ ತೇವಾಂಶ ಇರಬೇಕು. ತೇವಾಂಶ ಇದ್ದಾಗ ಏನಾಗುತ್ತೆ, ನಾವು ಯಾವ ಕಳೆನಾಶಕ ಉಪಯೋಗಿಸಿರ್ತಲ್ಲ ಅದು ಭೂಮಿಯಲ್ಲಿ ಹೀರಿಕೊಂಡು ಅವು ಬೆಳೆ ಈ ಕಳೆ ಬೀಜಗಳು ಮೊಳಕೆಯಿಡದೇ ಅವು ಸಾಯುವ ಹಾಗೆ ಮಾಡುತ್ತೆ, ಅದಕ್ಕೆ ತೇವಾಂಶ ಇರಬೇಕು. ಆಮೇಲೆ ನಾವು ಉಳುಮೆ ಮಾಡಿದಾಗ ಎಲ್ಲ ಹೆಂಟೆ ಎಲ್ಲ ಇರುತ್ತಲ್ಲ ಅವು ಹೆಂಟೆ ಎಲ್ಲ ಇರಬಾರ್ದು, ಅವೆಲ್ಲ ಉಡಿ ಉಡಿಯಾಗಿ ಆಗಿರಬೇಕು. ಮೂರನೇದೇನೆಂದರೆ ಅತಿ ಹೆಚ್ಚು ಗಾಳಿ ಅಥವಾ ಅತಿ ಹೆಚ್ಚು ಸೂರ್ಯನ ಕಿರಣಗಳಿದ್ದಾಗ ನಾವು ಯಾವುದೇ ರೀತಿಯಾಗಿ ಕಳೆನಾಶಕಗಳನ್ನು ಬಳಸಬಾರ್ದು ಇದು. ಆಮೇಲೆ ನಾವು ಕಳೆನಾಶಕ ಬಳಸಬೇಕಾದ್ರೆ ಏನಂದರೆ ಹಿಂಬದಿಯಿಂದ ಅಂದರೆ ನಾವು ಕಳೆನಾಶಕ ಸಿಂಪರಣೆ ಮಾಡ್ಕೊಂತ ಹಿಂದೆ ಸರ್ಕೊಂತ ನಾವು ಕಳೆನಾಶಕನ ಸಿಂಪರಣೆ ಮಾಡಬೇಕು. ಯಾವುದೇ ರೀತಿಯಾಗಿ ನಾವು ಅದ್ರ ಮುಂದೆ ಅಂದರೆ ಅದ್ರ ಮೇಲೆ ನಡ್ಕೊಂಡು ಹೋಗ್ಬಾರ್ದು, ಯಾವುದಂದರೆ ನಾವು ಮಾಡಿದ್ದೆಲ್ಲ ವ್ಯರ್ಥ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಸಿಂಪರಣೆ ಮಾಡ್ಕೊಂತ ಹಿಂದೆ ಸರಿಯುತ್ತಾ ನಾವು ಸಿಂಪರಣೆ ಮಾಡ್ಕೊಬೇಕು. ಅದಾದ ನಂತರ ನಾವು ಅತಿ ಈಗ ರೈತರು ಒಳ್ಳೆಯ ಶ್ರೀಮಂತರು ಎಲ್ಲ ಇದ್ದರೆ ಅದಕ್ಕೋಸ್ಕರ ಸಪ್ರೇಟಾಗಿ ಒಂದು ಕೈ ಪಂಪನ್ನೇ ಉಪಯೋಗಿಸ್ಕೊಂಡ್ಬಿಟ್ರೆ ಆಯಿತು. ಆಮೇಲೆ ಯಾವುದೇ ರೀತಿಯಾಗಿ ಆ ಕಳೆನಾಶಕಗಳ ಪೊಟ್ಟಣಗಳನ್ನು ಮಕ್ಕಳಿಗೆ ಸಿಗದ ಹಾಗೆ ದೂರವಾಗಿ ಇಡಬೇಕು, ಯಾಕಂದರೆ ಅದು ವಿಷಕಾರಿ ಅಂಶ ಇರುತ್ತೆ, ಅದಕ್ಕೋಸ್ಕರ ಮಕ್ಕಳಿಗೆ ಸಿಗದ ಹಾಗೆ ನೋಡ್ಕೊಬೇಕು. ತದನಂತರ ಏನಂದರೆ ಅದನ್ನು ನಾವು ಒಂದು ಸರಿ ನಾವು ಕೈ ಪಂಪುಗಳನ್ನು ಉಪಯೋಗಿಸಿದಾಗ ಆ ಕೈ ಪಂಪುವನ್ನು ಚೆನ್ನಾಗಿ ತೊಳೆದು ಮತ್ತು ನಾವು ಕೀಟನಾಶಕ ಅಂದರೆ ಯಾವುದನ್ನು ದ್ವಾಮೆ ಯಾವನ್ನು ಬಂದಿರ್ತಾವಲ್ಲ ಅವನ್ನ ನಾವು ಕಂಟ್ರೋಲ್ ಮಾಡಬೇಕಂದ್ರೆ ಆ ಕೈ ಪಂಪನ್ನು ಚೆನ್ನಾಗಿ ತೊಳಿಬೇಕು. ಯಾಕಂದರೆ ಒಂದು ಕಳೆನಾಶಕ ಒಂದು ಬೆಳೆಗೆ ಮಾತ್ರ ಉಪಯೋಗಿಸಿದ, ಅದೇ ನಾವು ಕಳೆನಾಶಕ ಉಪಯೋಗಿಸಿದ ಕೈ ಪಂಪುವನ್ನು ತೊಳೆದನೇ ಇನ್ನೊಂದು ಕೀಟನಾಶಕ ಬಳಸಿದಾಗ ಆ ಬೆಳೆನೂ ಹಾನಿಯಾಗುವ ಸಂಭವ ಇದೆ, ಇದು ರೈತರಲ್ಲೇ ಆಲ್ರೆಡಿ ಕಂಡು ಬಂದಿದೆ. ಆದ ತಕ್ಷಣ ಸೊ ನಾವು ಕಳೆನಾಶಕ ಸಿಂಪರಣೆ ಮಾಡಿದ ತಕ್ಷಣ ನಾವು ಕೈ ಪಂಪುವನ್ನು ತೊಳೆದು ಇವೆಲ್ಲ ಮುನ್ನೆಚ್ಚರಿಕೆ ವಹಿಸೋದ್ರಿಂದ ನಾವು ಈಗ ಏನಂತೀವಿ ಕಾಸ್ಟ್ ಆಫ್ ಕಲ್ಟಿವೇಷನ್ ಅಂತೀವಲ್ಲ ನಾವು ಅದನ್ನು ಕಡಿಮೆ ಮಾಡಬಹುದಾಗಿದೆ. ಕಳೆನಾಶಕಗಳು ವಿಷಪೂರಿತ ವಸ್ತುಗಳಾಗಿರುವುದರಿಂದ ಅದನ್ನು ಉಪಯೋಗಿಸುವಾಗ ಅನುಸರಿಸಬೇಕಾದ ಇನ್ನಿತರೆ ಎಚ್ಚರಿಕೆ ಕ್ರಮಗಳು ಹೀಗಿವೆ. ಕಳೆನಾಶಕದ ಜೊತೆ ಚೀಟಿಯಲ್ಲಿರುವ ಎಚ್ಚರಿಕೆಗಳನ್ನು ಓದಿ ತಪ್ಪದೇ ಅನುಸರಿಸಿ. ಸಿಂಪರಣೆಯ ಸಮಯದಲ್ಲಿ ಕಳೆನಾಶಕದಿಂದ ಕೂಡಿದ ಗಾಳಿಯನ್ನು ಸೇವಿಸಬೇಡಿ. ಸಿಂಪರಣೆಯ ನಂತರ ಕೈ ಕಾಲು ಮುಖವನ್ನು ಸಾಬೂನಿನಿಂದ ಸ್ವಚ್ಛವಾಗಿ ತೊಳೆದು ಬಟ್ಟೆಯನ್ನು ಬದಲಾಯಿಸಿ. ಕಳೆನಾಶಕವನ್ನು ಮಕ್ಕಳು, ಸಾಕುಪ್ರಾಣಿ ಮತ್ತು ಜಾನುವಾರುಗಳ ಕೈಗೆ ಸಿಗದಂತೆ ಎಚ್ಚರ ವಹಿಸಿ. ಆಕಸ್ಮಿಕವಾಗಿ ಕಳೆನಾಶಕ ಬಟ್ಟೆ ಅಥವಾ ಚರ್ಮದ ಮೇಲೆ ಬಿದ್ದಲ್ಲಿ ತಕ್ಷಣವೇ ಸಾಬೂನಿನಿಂದ ಸ್ವಚ್ಛಗೊಳಿಸಿ. ಸಿಂಪರಿಸುವಾಗ ಅಥವಾ ಸಿಂಪರಿಸಿದ ನಂತರ ಅಸ್ವಸ್ಥತೆಯ ಸೂಚನೆಗಳು ಕಂಡುಬಂದಲ್ಲಿ ಕೂಡಲೇ ವೈದ್ಯರಿಂದ ಚಿಕಿತ್ಸೆ ಪಡೆಯಿರಿ. ಕಳೆನಾಶಕಗಳನ್ನು ಉಪಯೋಗಿಸಿದ ನಂತರ ಉಳಿದ ಸೀಸೆ ಅಥವಾ ಡಬ್ಬಿಗಳನ್ನು ಜನ, ಪ್ರಾಣಿ ಮತ್ತು ಸಸ್ಯಗಳಿಗೆ ದೊರಕದಂತೆ ದೂರ ಬಿಸಾಡಿ, ಇಲ್ಲವೇ ಗುಂಡಿಯಲ್ಲಿ ಹಾಕಿ ಮುಚ್ಚಿ ನೀರು ಹರಿಯುವ ಚರಂಡಿಗಳಲ್ಲಿ ಎಸೆಯಬೇಡಿ. ಕಳೆನಾಶಕಗಳನ್ನು ಸಿಂಪರಣೆ ಮಾಡುವಾಗ ಸಲಕರಣೆಯಲ್ಲಿ ಏನಾದರೂ ತೊಂದರೆಯಾದಲ್ಲಿ ಬಾಯಿಂದ ಊದಿ ತೆಗೆಯಲು ಪ್ರಯತ್ನಿಸಬೇಡಿ. ಗುಂಡು ಸೂಜಿ ಅಥವಾ ತಂತಿಯನ್ನು ಉಪಯೋಗಿಸಿ ರಂಧ್ರವನ್ನು ಸರಿಪಡಿಸಿ. ಸೂಚಿಸಿದ ಕಳೆನಾಶಕವನ್ನು ಮಾತ್ರ ಉಪಯೋಗಿಸಿ.
ಸಿಂಪರಣೆ ಮಾಡುವಾಗ ಅಕ್ಕಪಕ್ಕದಲ್ಲಿ ಬೆಳೆಗಳಿಗೆ ಬೀಳದಂತೆ ಎಚ್ಚರ ವಹಿಸಿ. ಬಿಸಿಲು ಹೆಚ್ಚಾಗಿರುವ ಸಮಯದಲ್ಲಿ ಸಿಂಪರಣೆ ಮಾಡಬೇಡಿ. ಕಳೆನಾಶಕಗಳನ್ನು ಉಪಯೋಗಿಸುವುದಕ್ಕೆ ಮುಂಚೆ ನೀರಿನೊಡನೆ ಚೆನ್ನಾಗಿ ಬೆರೆಸಿ ಕಳೆಗಳ ಎಲೆಯ ಭಾಗದ ಮೇಲೆಲ್ಲ ಸರಿಯಾಗಿ ಬೀಳುವಂತೆ ಸಿಂಪರಿಸಿ. ಕಳೆನಾಶಕಗಳನ್ನು ತಣ್ಣನೆಯ ಮತ್ತು ಒಣ ವಾತಾವರಣವಿರುವ ಸ್ಥಳದಲ್ಲಿ ಶೇಖರಿಸಿಡಿ. ಕಳೆಗಳು ಮೊಳೆತ ನಂತರ ಬಳಸಬಹುದಾದ ಕಳೆನಾಶಕಗಳನ್ನು ಉಪಯೋಗಿಸುವುದಾದಲ್ಲಿ ಅದನ್ನು ಶುದ್ಧ ಮಾಡುವ ಡಿಟರ್ಜೆಂಟನ್ನು ಅಂದರೆ 0.1% ಟೀಪಾಲ್ ಮಿಶ್ರ ಮಾಡಿ ಉಪಯೋಗಿಸಿ. ಕಳೆನಾಶಕದೊಡನೆ ಈ ವಸ್ತು ಮಿಶ್ರವಾಗಿದೆ ಎಂಬ ತಯಾರಕರ ಸೂಚನೆ ಇದ್ದಾಗ ಈ ವಸ್ತುವನ್ನು ಮಿಶ್ರ ಮಾಡುವ ಅಗತ್ಯವಿಲ್ಲ. ರೈತ ಬಾಂಧವರೇ, ನಮ್ಮ ಕೃಷಿ ದರ್ಶನ ಕಾರ್ಯಕ್ರಮವನ್ನು ತಾವು ಯೂಟ್ಯೂಬ್ನಲ್ಲೂ ವೀಕ್ಷಿಸಬಹುದು. ಯೂಟ್ಯೂಬ್ನಲ್ಲಿ ನ್ಯಾರೋಕಾಸ್ಟ್ ಬೆಂಗಳೂರು ಚಾನೆಲ್ಗೆ ಹೋದರೆ ನೀವು ಇಷ್ಟಪಟ್ಟ ಕೃಷಿ ದರ್ಶನ ಕಾರ್ಯಕ್ರಮವನ್ನು ನೋಡಿ ಲೈಕ್ ಮಾಡಿ. ಹಾಗೂ ಫೇಸ್ಬುಕ್ನ ಕೃಷಿ ದರ್ಶನ ಬೆಂಗಳೂರು ಪೇಜ್ ಅನ್ನು ಲೈಕ್ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಕೃಷಿ ದರ್ಶನ ಕಾರ್ಯಕ್ರಮವನ್ನು ಹಾಗೂ ಮುಂಬರುವ ದಿನಗಳಲ್ಲಿ ಪ್ರಸಾರವಾಗುವ ಕೃಷಿ ದರ್ಶನದ ಕಾರ್ಯಕ್ರಮಗಳ ವಿವರಗಳನ್ನು ಪಡೆದುಕೊಳ್ಳಬಹುದು. ರೈತ ಬಾಂಧವರೇ, ಇವತ್ತಿನ ಕೃಷಿ ದರ್ಶನ ಮುಗಿಸುವಂತಹ ಸಮಯ ಬಂದಾಯಿತು. ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ. ಹೊಸ ತಂತ್ರಜ್ಞಾನ ಎಲ್ಲರಿಗೂ ಸೇರುತ್ತೆ. ನಾನು ಸಹ ನನ್ನ ಹೊಲದ ತಯಾರಿ, ಬಿತ್ತೋಕೆ, ಉಳುಮೆಗೆ, ಒಕ್ಕುವುದು ಇತ್ಯಾದಿಗಳಿಗೆ ಚಿಕ್ಕ ಮಷೀನ್ಗಳನ್ನ ಅಗತ್ಯಕ್ಕನುಸಾರ ಖರೀದಿಸಿದೆ. ನಾನು ನನ್ನ ಹೊಲದಲ್ಲಿ ಮಷೀನ್ ಅನ್ನು ಬಳಸಿದೆ, ಆಗ ಕೆಲಸ ಬೇಗ ಮತ್ತು ಸುಲಭವಾಯಿತು. ಕೃಷಿಗಾಗಿ ಮಷೀನ್ ಬಳಸಿದ ನಂತರ ಸಿಕ್ತು ಸಮೃದ್ಧದ ಇಳುವರಿ ಮತ್ತು ಹೆಚ್ಚಿನ ಲಾಭ. ಚಿಕ್ಕ ಮಷೀನ್ಗಳಂತೂ ನಮ್ದೇ ಇವೆ, ಆದ್ರೆ ದೊಡ್ಡ ಮಷೀನ್ಗಳನ್ನು ಸಮೂಹ ಕಟ್ಕೊಂಡು ಖರೀದಿಸಿದ್ವೆ. ರೈತ ಬಂಧು ಭಗಿನಿಯರೇ, ನೀವು ಸಹ ಸುಧಾರಿತ ಮಷೀನು ಹಾಗೂ ಉಪಕರಣಗಳ ಖರೀದಿಯ ಮೇಲೆ ಆರ್ಥಿಕ ಸಹಾಯದ ಲಾಭ ಪಡೆಯಿರಿ. ನಿಮ್ಮ ಆದಾಯ ಬೆಳೆಸಿಕೊಳ್ಳಿ ಹಾಗೂ ತೃಪ್ತಿಯನ್ನು ಪಡೆಯಿರಿ. ಆಯ್ತು. ನಾನಂತೂ ಯೋಚಿಸಿದ್ದೀನಿ, ನಿನ್ನ ಕೃಷಿ ಇಂಜಿನಿಯರ್ ಅನ್ನೇ ಮಾಡ್ತೀನಂತೆ. ಜಿಲ್ಲಾಡಳಿತಗಳು, ಗ್ರಾಮ ಪಂಚಾಯಿತಿಗಳು, ಗ್ರಾಮದ ಅಂಗನವಾಡಿಯ ಸಹಾಯಕರು, ಶಾಲೆಯ ಶಿಕ್ಷಕರು, ಕಾಲೇಜು ಅಧ್ಯಾಪಕರು ಸ್ವಚ್ಛ ಭಾರತ ಅಭಿಯಾನದ ಕಾರ್ಯಕ್ರಮಗಳಲ್ಲಿ ಕೈಜೋಡಿಸಿ ನೆರವಾಗಿ ನಿಂತಿದ್ದಾರೆ. ಶಾಲೆಯ ಮಕ್ಕಳು, ಕಾಲೇಜು ವಿದ್ಯಾರ್ಥಿಗಳು ವೈಯಕ್ತಿಕ ಸ್ವಚ್ಛತೆಯ ಮಹತ್ವವನ್ನು ಸಾರಿ ಹೇಳಿದ್ದಾರೆ. ಸ್ವಚ್ಛತೆಯ ಅರಿವನ್ನು ಮೂಡಿಸಿ ಎಲ್ಲರನ್ನ ಜಾಗೃತಗೊಳಿಸಿದ್ದಾರೆ. ಗ್ರಾಮಗಳನ್ನು ಸ್ವಚ್ಛ ಸುಂದರ ಗ್ರಾಮಗಳನ್ನಾಗಿಸುತ್ತಿದ್ದಾರೆ. ನಗರಗಳನ್ನು ಕಸಮುಕ್ತ ಸುಂದರ ನಗರಗಳನ್ನಾಗಿಸುತ್ತಿದ್ದಾರೆ. ಸ್ವಚ್ಛ ಭಾರತ ಅಭಿಯಾನದ ಯಶಸ್ವಿ ಅನುಷ್ಠಾನದಲ್ಲಿ ಎಲ್ಲರ ಮಹತ್ವದ ಪಾತ್ರವಿದೆ. ರಾಜ್ಯಾದ್ಯಂತ ವಿವಿಧೆಡೆ ನಡೆದ ಸ್ವಚ್ಛ ಅಭಿಯಾನದ ಪಕ್ಷಿ ನೋಟ ಪ್ರತಿ ಭಾನುವಾರ ಮಧ್ಯಾಹ್ನ 12 ಗಂಟೆಗೆ, ಮರುಪ್ರಸಾರ ಮತ್ತೆ ಶುಕ್ರವಾರ ಸಾಯಂಕಾಲ 6 ಗಂಟೆಗೆ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ.